ಆತ್ಮೀಯ ಎಚ್ 16 ನ್ಯೂಸ್ ಅಥವಾ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು ಎಮ್ ಐ ಅಥವಾ ಮಲಪಾಶಿರ್ತಾವ. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆಸರು ನೋಡ್ತಾ ಇದ್ದೀರಿ. ಅವು ಯಾವಪ್ಪ ಸುದ್ದಿಗಳು ಇವತ್ತು ಅಂಥವು ಏನು ಅವಘಟಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದ್ದಾವೆ ಎಂತ ಆಗಿದಾವ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳನ್ನ ಕಾರ್ಯಕಾರಿ ಸಮಿತಿಯಲ್ಲಿ ಅದರಲ್ಲೂ ಸಹಿತ 33/5 ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಉಲ್ಲೇಖವನ್ನು ಮಾಡಿದ್ದಾರೆ. ಆಯಾ ವರ್ಷದ ಸಮ್ಮೇಳನದ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಹಾಗೂ ಸಮ್ಮೇಳನ ನಡೆಯುವ ವರ್ಷ ಮತ್ತು ಜಿಲ್ಲೆಯನ್ನು ನಿರ್ಧರಿಸುವ ಅಧಿಕಾರ ಕೇಂದ್ರ ಪರಿಷತ್ತಿನ ಕಾರ್ಯಕಾರಿ ಸಮಿತಿಗೆ ಇರುತ್ತದೆ. ಬಹಳ ಸ್ಪಷ್ಟವಾಗಿರ್ತಕ್ಕಂಥ ನಿಖರವಾಗಿರ್ತಕ್ಕಂತಹ ಈ ನಮ್ಮ ನಿಬಂಧನೆ ಹಿನ್ನೆಲೆಯಲ್ಲಿ ಕಾರ್ಯಕಾರಿ ಸಮಿತಿ ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂತಹ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅರ್ಥಗರ್ಭಿತವಾಗಿ ಪ್ರಭುತ್ವತೆಯಿಂದ ಮುಕ್ತ ವಾತಾವರಣದಲ್ಲಿ ಹಿತಕರವಾದಂಥ ವಾತಾವರಣದಲ್ಲಿ ಸಾಹಿತ್ಯಿಕವಾಗಿರ್ತಕ್ಕಂಥ ವಾತಾವರಣದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳೊಂದಿಗೆ ನಿಬಂಧನೆಗಳಿಗೆ ಅನುಗುಣವಾಗಿ ನಿಯಮಗಳಿಗೆ ಅನುಗುಣವಾಗಿ ಇವತ್ತು ನಮ್ಮ ಕಾರ್ಯಕಾರಿ ಸಮಿತಿ ನಡೀತು. ಅನೇಕರ ಹೆಸರುಗಳು ಸಹಜವಾಗಿ ಬಂತು. ಅದರಲ್ಲಿ ಹಿರಿಯರಾಗಿರ್ತಕ್ಕಂಥ ಸಂಸ್ಕೃತಿಗೆ ಸಾಹಿತ್ಯಕ್ಕೆ ಜನಪದಕ್ಕೆ ಹೆಚ್ಚಿನದಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಿಸ್ವಾರ್ಥ ಸೇವೆಯನ್ನು ಮಾಡಿರ್ತಕ್ಕಂಥ ಜೊತೆಗೆ ಎಲ್ಲರೂ ಒಲವನ್ನು ಹಿರಿಯರಾಗಿರ್ತಕ್ಕಂಥ ಗೋರು ಚನ್ನಬಸಪ್ಪನವರು ಗೋಂಡದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ ಕರ್ನಾಟಕ ಸರ್ಕಾರ ಹಾಜರು ಈ ಕಾರ್ಯಕ್ರಮ ಉದ್ದೇಶಿಸಿ ಡಾಕ್ಟರ್ ಯಾಕಂದ್ರೆ ಯಾರಿಗೆ ಅವರಿಗೆ ರಿಸ್ಕ್ ಇರುತ್ತೋ ಅವರಿಗೆ ಇನ್ಫೆಕ್ಷನ್ ಆದ್ರೆ ಯಾವುದೇ ಇನ್ಫೆಕ್ಷನ್ ಆಗಲಿ ನಿಮೋನಿಯಾ ಆಗಲಿ ಇನ್ಫ್ಲುಯೆನ್ಸಾ ಆಗಲಿ ಅವ್ರಿಗೆ ಆದಾಗ ಆ ಟೈಮಲ್ಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅಂತ ಸ್ಟ್ರೋಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇನ್ಫೆಕ್ಷನ್ ಆಗೋದನ್ನ ನಾವು ಕಡಿಮೆ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಅಂತ ಕಡಿಮೆ ಮಾಡ್ಬೋದು. ಇವತ್ತು ಉಡುಪಿ ಜಿಲ್ಲೆಯ BSNL ಟವರ್ಗಳ ಬಗ್ಗೆ ಮತ್ತು ಮೊಬೈಲ್ ಟವರ್ಗಳ ಬಗ್ಗೆ ಒಂದಿಷ್ಟು ಚರ್ಚೆಗಾಗಿ ಹಿರಿಯ ಅಧಿಕಾರಿಗಳನ್ನು ಎರಡು ಜಿಲ್ಲೆಯ ಹಿರಿಯ ಅಧಿಕಾರಿಗಳನ್ನು ಕರೆದಿದ್ದೆ. ನಮ್ಮ ಜಿಲ್ಲಾಧಿಕಾರಿಯವರು ಮತ್ತು ADC ಅವರು ಕೆಲವು ಅಧಿಕಾರಿಗಳು ಕೂಡ ಇದ್ದರು. ಸುಮಾರು 196 ಟವರ್ಗಳ ಪೈಕಿ 61 ಟವರ್ಗಳಿಗೆ ಬ್ಯಾಟ್ರಿ ಸಂಪರ್ಕದ ಕೊರತೆ ಇರುವುದನ್ನು
ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಇದಕ್ಕೆಲ್ಲ ಬ್ಯಾಟ್ರಿ ಹಾಕಬೇಕು ಅಂತ ಹೇಳಿದ್ವಿ. ಸುಮಾರು 30-50 ಹೊಸ ಟವರ್ಗಳ ಸಮೀಕ್ಷೆಗಳಾಗಿ ವರದಿಗಳು ಬಂದಿವೆ. ಆ 30 ಟವರ್ಗಳಿಗೆ ಬೇಕಾದಂಥ ಸ್ಥಳವನ್ನು ನೀಡುವುದರ ಬಗ್ಗೆ ಜಿಲ್ಲಾಧಿಕಾರಿ ಚರ್ಚೆ ಮಾಡಿ ಅದಕ್ಕೆ ಅನುಮೋದನೆ ಕೊಡಲಿಕ್ಕೆ ಪ್ರಯತ್ನಪಟ್ಟಿವೆ. ಕೆಲವೊದಕ್ಕೆ ಬ್ಯಾಟ್ರಿ ಕೊರತೆ ಇದೆ, ಕೆಲವೊದಕ್ಕೆ ಸೋಲಾರ್ ಆಗಬೇಕಾಗಿದೆ. ವಿದ್ಯುತ್ ಸಂಪರ್ಕದಿಂದ ಏನೂ ಕೊರತೆಗಳಿಲ್ಲ. ನಮ್ಮ ಜಿಲ್ಲೆಯ ವಿದ್ಯುತ್ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಮಾಡಿದ್ದಾರೆ. ಅರಣ್ಯ ಇಲಾಖೆಯ ಸಮಸ್ಯೆಗಳು ಕೂಡ ಮೊದಲಿತ್ತು, ಈಗ ಅದು ಪರಿಹಾರಾಗಿದೆ. ಒಟ್ಟಾರೆ BSNL ಗ್ರಾಹಕರಿಗೆ ಗುಣಮಟ್ಟದ ಸೇವೆ ಕೊಡಲಿಕ್ಕೆ ಏನೇನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಈಗಾಗಲೇ BSNL ಅಧಿಕಾರಿಗಳನ್ನು, ಕೇಂದ್ರೀಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ನಮಗೆ ಕೊಡಬೇಕಾದಂಥ ಬ್ಯಾಟ್ರಿಗಳನ್ನು ತಕ್ಷಣ ಸಬ್ಲೈಡ್ ಮಾಡಬೇಕು ಅಂತ ಹೇಳಿದ್ದೆ. ಎಲ್ಲ ಹಿನ್ನೆಲೆಯಲ್ಲಿ ಇವತ್ತಿನ ಅಧಿಕಾರಿಗಳ ಮೀಟಿಂಗನ್ನು ಕರೆದಿದ್ದು, ಕೆಲವು ಕಡೆ ಏನಾಗಿದೆ ಅಂದರೆ ಕೆಲವು ಗುತ್ತಿಗೆದಾರರು ಸಂಪರ್ಕ ಕೊಡುವುದನ್ನು ಒಂದಷ್ಟು ವಿಳಂಬ ಮಾಡ್ತಾಯಿದ್ದಾರೆ ಮತ್ತು ಬ್ಯಾಟ್ರಿ ಜೋಡಣೆಯನ್ನು ವಿಳಂಬ ಮಾಡ್ತಾಯಿದ್ದಾರೆ. ಹಾಗಾಗಿ ಆಯ್ದ ಒಂದು 20 ಗ್ರಾಮ ಪಂಚಾಯತಿಗಳಿಗೆ ಒಂದು ಪೈಲಟ್ ಯೋಜನೆ ಆಗಿ, ಒಂದು ಮಾದರಿ ಯೋಜನೆ ಆಗಿ ತಗೊಳ್ಬೋದಾ ಅಂತ ಯೋಚನೆ ಮಾಡಿ BSNL ಕೊಡ್ತಾ ಇರುವಂಥ ಡೀಸೆಲನ್ನು ಮತ್ತು ಅದರ ವೆಚ್ಚವನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟು ಗ್ರಾಮ ಪಂಚಾಯತಿಗಳ ಮೂಲಕ ನಮ್ಮಲ್ಲಿರುವಂಥ ಸಿಬ್ಬಂದಿಗಳಿಗೆ ಸಂಬಳ ಕೊಡ್ತೀವಿ, ಸಂಬಳ ಕೊಡ್ತೀವಿ, ಗ್ರಾಮ ಪಂಚಾಯತಿ ಮೂಲಕ ಅದನ್ನು ನಿರ್ವಹಣೆ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 20 ಗ್ರಾಮ ಪಂಚಾಯತಿಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಸಹಮತ ಪಡೆದು ಆಯಾ ಗ್ರಾಮ ಪಂಚಾಯತಿಯಲ್ಲಿರುವಂಥ ಟವರ್ಗಳನ್ನು ನೀವೇ ನಿರ್ವಹಣೆ ಮಾಡಿ ಅಂತ ಯೋಚನೆ ಮಾಡಲಿಕ್ಕೆ ಬೇಕಾದಂಥ ಇವತ್ತಿನ ನಿರ್ಣಯವನ್ನು ಮಾಡಿದ್ದೇವೆ. ಒಟ್ಟಾರೆ ಸ್ವಲ್ಪ ವಿಳಂಬ ಆಗ್ಬೋದು ಅನ್ನೋದು ನಾನು ಒಪ್ಕೊಳ್ತೇನೆ. ಒಟ್ಟಾರೆ ಮೇಲೆ ಇನ್ನೊಂದು 2-3 ತಿಂಗಳುಗಳಲ್ಲಿ BSNL ಸೇವೆ ಹೆಚ್ಚಾಗಲಿಕ್ಕೆ ಮತ್ತು ಗುಣಮಟ್ಟದಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡ್ತೀವಿ. ನೀವೆಲ್ಲ ಸಂಬಳ ತಗೊಳ್ತೀರಿ ಗವರ್ಮೆಂಟ್ ಇಂದ, ನೀವು ನಾವು ಊಟ ಮಾಡೋದು ಗವರ್ಮೆಂಟ್ ಸಂಬಳದಿಂದ, ನೀವಂತರ ಒಂದು ಕೆಲಸ ಮಾಡಿ ಟವರ್ ಇಂಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಯಾಕೆ ಈ BSNL ಈಗ ಒಟ್ಟು ಟವರ್ಗಳ ಸಂಖ್ಯೆ 4G ಆಗಿರೋದು 86, ಆಗ್ಬೇಕಾಗಿರೋದು 95. 61 ಏನ್ ಹೇಳ್ತಿರಲಿಲ್ಲ, ಏನಿದು ಬ್ಯಾಟ್ರಿ ಈಗ ಟವರ್ ಆಗಿ ಸಂಪರ್ಕ ಆಗಿರೋದ್ರಿಂದ ವಂಡಾಳ ಇದ್ದಲ್ಲ, ಆಮೇಲೆ ಎಫ್ಐಆರ್ ಮಾಡಿ ಹ್ಯಾಂಡ್ರೆಡ್ ಬ್ಯಾಟ್ರಿ ಪೂರೈಕೆ ಸರಬರಾಜು ಕಂಪ್ನಿ ಅಲ್ಲ ಅದೇ ಅಲ್ಲ ಸರ್ ಸರ್ವೇಷನ್ ಪ್ರಾಜೆಕ್ಟ್ ಹೇಳಿ ಆ ಕಂಟ್ರಾಕ್ಟರ್ ವಂಡಾಳ ಯಾರು ಯಾರು ನೋಡಿ ಅವನ್ನೆಲ್ಲ ಕರೆಸಿ ಪೂರ್ತಿ SP ಆಫೀಸರ್ ಕೊಡಿಸಿ ಅದನ್ನೆಲ್ಲ ಎಫ್ಐಆರ್ ಮಾಡಿಸಿ ಪೊಲಿಟಿಷಿಯನ್ ಕೊಡಿಸಿ ಹಂಡ್ರೆಡ್ ಮಾಡಿ ಹಂಡ್ರೆಡ್ ಎಕ್ಕಂತ ಪೊಲಿಟಿಷಿಯನ್ ತಗೊಂಡಿದ್ದೆ ಮನೆ ನಿಮ್ದು ಇಲ್ಲ ರೈಲ್ವೆ ಲಗ್ಗೆ ತಗೊಂಡು ಸಾಧ್ಯ ನಮ್ಮ ಸೆಟ್ಲ್ ಆಫೀಸ್ ಬೆಂಗಳೂರು ಆ ಬೆಂಗಳೂರಿಗೆ ಸೆಟ್ಲ್ ಆಫೀಸ್ ಕೊಡಿಸಿದ್ದ ಲಿಸ್ಟ್ ತಗೊಳ್ಳಿ. ಪ್ಲೀಸ್ ಸರ್ ಎಸ್ ಪಿ
ಇಲ್ಲಿವರೆಗೆ ತಾವೆಲ್ಲ ನೋಡಿದ್ರಲ್ಲ ಸುದ್ದಿಗಳನ್ನು, ಜೊತೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ, ಸ್ಥಾನಿಕ ಸುದ್ದಿಗಳನ್ನು ಈ ನಡೆಸ್ತೀನಿ ಮಗ. H16 ನ್ಯೂಸ್ ಅಥವಾ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.